ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ನಾನು ಅರುಣ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು 3 ಬಿಗ್ ಅಪ್ಡೇಟ್ಸ್ ಇನ್ 3 ಮಿನಿಟ್ಸ್ ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ಬಗ್ಗೆ ಕೊಡ್ತಾ ಇದ್ದೀನಿ. ಫಸ್ಟ್ ಅಪ್ಡೇಟ್, ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ರನ್ ಟೈಮ್. ಸೊ ಸರ್ಪ್ರೈಸ್ ಆಗ್ತೀರಾ, ತುಂಬ ದೊಡ್ಡದಾಗಿದೆ ಲೆಂತ್ ಈ ಸಿನಿಮಾದು. 2 hours 55 minutes ಅಂತೆ ರನ್ ಟೈಮು. ಸೊ ನಿಮಗೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಎಷ್ಟು ವಿಷಯಗಳನ್ನು ಹೇಳಕ್ಕೆ ಟ್ರೈ ಮಾಡ್ತಿರ್ಬೋದು ಈ 2 hours 55 minutes ಅಂತ. ಯೂಶಲಿ ಎಲ್ಲ ರೆಡ್ಯೂಸ್ ಮಾಡಿ 2 hours 20 minutes ಇರ್ತಾರೆ, ಬಟ್ 2 hours 55 minutes ಇದೆ ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಗುಡ್ ಥಿಂಗ್. ಬಟ್ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ ನಂಬರ್ ಆಫ್ ಶೋಸ್ ಥಿಯೇಟ್ರಲ್ಲಿ, ಎಸ್ಪೆಷಲಿ ಮಲ್ಟಿಪ್ಲೆಕ್ಸಲ್ಲಿ ನಂಬರ್ ಆಫ್ ಶೋಸ್ ಸಿಗೋದು. ಇವಾಗ ಫಾರ್ ಎಕ್ಸಾಂಪಲ್, 8 ಶೋ ನಾರ್ಮಲ್ ಮೂವಿಗೆ ಹಾಕಿದ್ರೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾ 6 or 7 shows ಹಾಕ್ತಾರೆ. ಯಾಕೆಂದರೆ ಆ ಬಫರ್ ಟೈಮ್, ಅರ್ಧ ಗಂಟೆ ಬಫರ್ ಟೈಮ್ ಸಿಗ್ದಿರೋ ಕಾರಣ ನಂಬರ್ ಆಫ್ ಶೋಸ್ ರೆಡ್ಯೂಸ್ ಆಗುತ್ತೆ. ಮಿಕ್ಕಿದ್ದೇನು ಪ್ರಾಬ್ಲಮ್ ಇಲ್ಲ, ಸಿನಿಮಾ ಚೆನ್ನಾಗಿದ್ದರೆ ನಥಿಂಗ್ ಕ್ಯಾನ್ ಸ್ಟಾಪ್. ಸೊ ಇದು ಫಸ್ಟ್ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್, ಸಿನಿಮಾಗೆ UA ಸರ್ಟಿಫಿಕೇಶನ್ ಸಿಕ್ಕಿದೆ. ಸೊ UA ಅಂದರೆ ಏನಪ್ಪ ಅಂದರೆ ಎಲ್ಲರೂ ನೋಡ್ಬೋದು, ಆಮೇಲೆ ಚಿಲ್ಡ್ರನ್ ಬಿಲೋ ಏಜ್ ಆಫ್ 12 ಅವರು ಪೇರೆಂಟಲ್ ಗೈಡೆನ್ಸ್, ಪೇರೆಂಟ್ಸ್ ಜೊತೆನೆ ಹೋಗಿ ನೋಡಬೇಕು ಅಂತ ಈ ಸರ್ಟಿಫಿಕೇಶನ್ ಹೇಳುತ್ತೆ. ಬಟ್ ಅದನ್ನು ತುಂಬ ಸರ್ಕಾಸ್ಟಿಕ್ ಆಗಿ ರಕ್ಷಿತ್ ಶೆಟ್ಟಿ ಅವರು ಕಮ್ಯುನಿಕೇಟ್ ಮಾಡಿದರು. ಏನಂದರೆ ಅದನ್ನು ಉಲ್ಟಾ ಹೇಳಿದರು. ಸೊ ಪೇರೆಂಟ್ಸ್ ಚಿಲ್ಡ್ರನ್ ಗೈಡೆನ್ಸಿಂದ ಕಿಡ್ಸ್ ಗೈಡೆನ್ಸಿಂದ ಸಿನಿಮಾ ನೋಡಬೇಕು ಅಂತ. ಸೊ ತುಂಬ ಸರ್ಕಾಸ್ಟಿಕ್ ಆಗಿತ್ತು. ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆಯಾ ಸ್ಕ್ರಿಪ್ಟು, ಅಥವಾ ಅಷ್ಟು ಈಸಿಯಾಗಿದೆಯಾ, ಎಲ್ಲರಿಗೂ ಅರ್ಥ ಆಗೋ ಥರ ಇದೆಯಾ ಅಂತ ಅವ್ರು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಸೊ ಅದನ್ನು ತುಂಬ ಸರ್ಕಾಸ್ಟಿಕ್ ಆಗಿ ಹೇಳಿದರು ಅವರು. ಸೊ ದಿಸ್ ಇಸ್ ದ ಸೆಕೆಂಡ್ ಅಪ್ಡೇಟ್. ಥರ್ಡ್ ಅಪ್ಡೇಟ್, ಜರ್ಮನಿಯಲ್ಲಿ ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ಬುಕಿಂಗ್ಸ್ ಓಪನ್ ಆಗಿದೆ. ಸೊ 27th ರಿಲೀಸ್ ಆಗ್ತಾ ಇಲ್ಲ ಅಕ್ರಾಸ್ ಜರ್ಮನಿ, 2 days ಡಿಲೇ ಇದೆ. 29th ಫಸ್ಟ್ ಶೋ ಬರ್ಲಿನಲ್ಲಿ ನಡೀತಾ ಇದೆ, ಅದಾದಮೇಲೆ ನೆಕ್ಸ್ಟ್ ಶೋ ಬೇರೆ ಬೇರೆ ಸಿಟೀಸಲ್ಲಿ ಇರೋದು 4th and 5th of January. ಯಾಕೆಂದರೆ ಫೆಸ್ಟಿವಲ್ ಸೀಸನ್, ತುಂಬ ಚಳಿ ಇರುತ್ತೆ, ಎಲ್ಲ ಮನೆಯಲ್ಲೇ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಬಡಿ ಯಾರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಅಷ್ಟು ಫೆಸ್ಟಿವಲ್ ಸೀಸನಲ್ಲಿ ಅವ್ರಿಗೆ ಅಷ್ಟೊಂದು ಪ್ರಿಫರೆನ್ಸ್ ಇರಲ್ಲ. ಸೊ 27th ಬರ್ಲಿನಲ್ಲಿ ರಿಲೀಸ್ ಆಗ್ತಾ ಇದೆ, ಬುಕಿಂಗ್ಸ್ ಆಲ್ರೆಡಿ ಓಪನ್ ಆಗಿದೆ, 15 euros ಟಿಕೆಟ್ ಸೇಲ್ ಆಗ್ತಾ ಇದೆ. ಆ್ಯಂಡ್ ಬೇರೆ ಬೇರೆ ಸಿಟೀಸಲ್ಲಿ 4th and 5th of January ಬುಕಿಂಗ್ಸ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಜರ್ಮನಿಲಿದ್ದರೆ ದಯವಿಟ್ಟು ಹೇಳಿ ಅವ್ರಿಗೆ 29th ಬರ್ಲಿನಲ್ಲಿ ಶೋ ಇದೆ, ಬುಕ್ ಮಾಡ್ಕೊಳಕ್ಕೆ ಹೇಳಿ ಟಿಕೆಟ್ನ. ಓಕೆ, ಸೊ ದೀಸ್ ಆರ್ ದಿ 3 ಬಿಗ್ ಅಪ್ಡೇಟ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ತಿರ್ಗಾ ಸಿಗೋಣ, ಟೇಕ್ ಕೇರ್, ಬಾಯ್.